ಲಕ್ಷ್ಮಿಯರೆ, ತೀರ್ಥಹಳ್ಳಿ ತಾಲೂಕು ಕಾಂಗ್ರೆಸ್ ವತಿಯಿಂದ ಮೂರು ದಿವಸದಿಂದ ಈ ಕುವೆಂಪು ಶಾಲೆಯಲ್ಲಿ ಏನು ಸಾರ್ವಜನಿಕರಿಗೆ ಕೊರೋನಾ ವ್ಯಾಕ್ಸಿನ್ ಕೊಡುವಂಥ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಪ್ರಾರಂಭ ಮಾಡಿದ ದಿವಸದಿಂದ ಸುಮಾರು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮತ್ತು ಕಾರ್ಯಕರ್ತರು ಮುಖಂಡರು ಒಟ್ಟಾಗಿ ಸಾರ್ವಜನಿಕರಿಗೆ ಅವ್ರಿಗೆ ಯಾವುದೇ ತೊಂದರೆಗಳು ಬರದ ಹಾಗೆ ಶಾಮಯಾನದ ವ್ಯವಸ್ಥೆ, ಕುರ್ಚಿ ವ್ಯವಸ್ಥೆ ಮತ್ತು ಸ್ಯಾನಿಟೈಸರ್ ಮೂಲಕ ಪ್ರಾರಂಭ ಮಾಡಿ ಬೆಳಗಿನ ಉಪಹಾರ ಮತ್ತು ಟೀ, ವಿಶೇಷವಾಗಿ ಇವತ್ತು ಹಾಲಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಆಮೇಲೆ ಅವರು ಕರ್ಕೊಂಬಂದು ವ್ಯಾಕ್ಸಿನ್ ಹಾಕುವಂಥದ್ದು, ಮತ್ತು ಇಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ, ಸಿಬ್ಬಂದಿಗಳಿಗೆ, ವೈದ್ಯರಿಗೆ ಸಹಾಯ ಮಾಡುವಂಥದ್ದು, ಈ ಥರ ವಿಶೇಷವಾದ ರೀತಿಯಲ್ಲಿ ಜನರ ಸೇವೆ ಮಾಡುವಂಥದ್ದು ಈ ಒಂದು ದಿಸೆಯಲ್ಲಿ ಈ ರಾಷ್ಟ್ರೀಯ ವಿಪತ್ತಾದ ಕೊರೋನಾವನ್ನು ಹೊಡೆದೋಡಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸು ತನ್ನದೇ ಆದ ರೀತಿಯಲ್ಲಿ ವಿಶೇಷವಾದ ಕಾರ್ಯಕ್ರಮ ಹಾಕ್ಕೊಂಡು ಜನರ ಸೇವೆಗೆ ಮುಂದಾಗಿದೆ. ಇದೊಂದು ರಾಷ್ಟ್ರೀಯ ವಿಪತ್ತು ಅನ್ನೋ ದೃಷ್ಟಿಯಿಂದ, ರಾಜಕಾರಣ ದೃಷ್ಟಿಯಿಂದ ಅಲ್ಲ, ಇದೊಂದು ವಿಪತ್ತು ಜನರಿಗೆ ನೆರವಾಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ವಿಚಾರ ಕಾರ್ಯಕ್ರಮಗಳು. ಆ ದಿಸೆಯಲ್ಲಿ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರೆಲ್ಲ ಏನು ಸೂಚನೆ ಕೊಟ್ಟಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ಸಿನ ಸೂಚನೆಯ ಮೇಲೆ ಇವತ್ತು ತಾಲೂಕಿನಾದ್ಯಂತ ನಮ್ಮ ಪಕ್ಷದ ಮುಖಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೂರು ದಿವಸದಿಂದ ವಿಶೇಷವಾದ ಈ ಒಂದು ಸೇವಾ ಕಾರ್ಯಕ್ರಮಕ್ಕೆ ಯುವ ಕಾಂಗ್ರೆಸ್ ಪರಾಗ್ಬೋದು, ಮಹಿಳಾ ಮುಖಂಡಗಳಾಗ್ಬೋದು, ನಮ್ಮೆಲ್ಲ ಇದರಂತೆ ಎಲ್ಲ ಕಾಂಗ್ರೆಸ್ ಮುಖಂಡಗಳು ಭಾಗಿಯಾಗಿದ್ದಾರೆ. ಇದರಲ್ಲಿ ಇದು ನಿರಂತರವಾಗಿ ನಡೀತದೆ. ಎಲ್ಲಿಯವರೆಗೆ ಈ ತಾಲೂಕಲ್ಲಿ ಈ ಕ್ಷೇತ್ರದಲ್ಲಿ ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯಕ್ರಮ ಆಗುತ್ತೆ ಅಲ್ಲಿವರೆಗೂ ಈ ಕಾರ್ಯಕ್ರಮ ನಡೀತದೆ. ಈಗಾಗಲೇ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ನಮ್ಮ ಪಟ್ಟಣ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು, ಬೇರೆ ಬೇರೆ ಪ್ರತಿನಿಧಿಗಳು ಏನಿದ್ದಾರೆ, ವೈಯಕ್ತಿಕವಾಗಿ ಅವರದೇ ಆದ ರೀತಿಯಲ್ಲಿ ಅವರವರ ವಾರ್ಡ್ಗಳಲ್ಲಿ ಮತ್ತು ಅವರವರ ಪಂಚಾಯಿತಿಗಳಲ್ಲಿ, ಬೂತ್ಗಳಲ್ಲಿ ಅವರದೇ ಆದ ಶಕ್ತಿಯಾನುಸಾರ ಅವರೆಲ್ಲ ಕಿಟ್ಗಳನ್ನು, ಬೇರೆ ಬೇರೆ ಸೇವೆಗಳನ್ನು ಕೂಡ ಮಾಡಿದ್ದಾರೆ. ಇದು ಪಕ್ಷದ ಕಾರ್ಯಕ್ರಮ, ಯಾವುದೇ ವ್ಯಕ್ತಿಗತವಾದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ ನಡೀತದೆ. ಈಗಾಗಲೇ ತಾಲೂಕಾಡಳಿತಕ್ಕೆ ನಾವು ಹಲವು ಬಾರಿ ತಾಲೂಕಾಡಳಿತದ ಹಿರಿಯ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಮೂಲಕ ಕೂಡ ಮನವಿ ಮಾಡಿದ್ದೀವಿ. ನಾವು ಈ ವ್ಯಾಕ್ಸಿನೇಷನ್ ಕೊಡುವಂಥದ್ದು ಜಾಸ್ತಿ ಆಗಬೇಕು, ಯಾಕೆಂದರೆ ಸುಮಾರು ನಾವು 6-7 ಲಕ್ಷ ಜನ ಇದೆ ತಾಲೂಕಲ್ಲಿ, ಜನಸಂಖ್ಯೆ 6-7 ಲಕ್ಷ ಇದ್ದಾಗ ನೀವು 150, 200, 300 ಕೊಟ್ಟು ಸುಮಾರು 2 ವರ್ಷ ಬೇಕಾಗ್ತದೆ ವ್ಯಾಕ್ಸಿನೇಷನ್ ಕೊಡೋಕ್ಕೆ. ಅಷ್ಟೊತ್ತು ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತದೆ, ಅದರಿಂದ ಅದು ಆಗಬಾರ್ದು, ಜನಸಂಖ್ಯೆ ಉಳಿಬೇಕು. ನೀವು ನೋಡಿದ್ದೀರಿ ಮಾಧ್ಯಮದವರಿಗೆ ನಾನು ಹೇಳೋವಂಥದ್ದು, ಈಗಾಗಲೇ ಈ ಸರಿ ಈ ಬಾರಿ 2ನೇ ಅಲೆಯಲ್ಲಿ ಮಕ್ಕಳಿಗೆ ಮುಂದಿನ ಭವಿಷ್ಯ, ಈ ದೇಶದ ಭವಿಷ್ಯ ಅನ್ನುವಂಥ ಮಕ್ಕಳಿಗೆ ಬರ್ತಾರೆ ಅಂತ ಭಾಳ ದೊಡ್ಡ ದುರಂತ. ಅದರಿಂದ ಮೊದಲು ಮಕ್ಕಳಿಗೆ, ಯುವಕರಿಗೆ, ವಯಸ್ಸಾದವರ ಜೊತೆಗೆ 45 ವರ್ಷದ ಮೇಲ್ಪಟ್ಟವರಿಗೆ ಕೊಡ್ತಾ ಇದ್ದೀರಿ, ಮಕ್ಕಳಿಗೆ ಮತ್ತು ಯುವಕರಿಗೆ ಕೂಡ ಕೊಡುವಂಥದ್ದು ಭಾಳ ಸೂಕ್ತ. ಸುಳ್ಳು ಪ್ರಚಾರ ಮಾಡೋದು ಬೇಡ, ವ್ಯಾಕ್ಸಿನೇಷನ್ ಇದೆ ನಮ್ಮ ಹತ್ರ, ಎಲ್ಲ ಔಷಧಿಗಳಿದ್ದಾವೆ, ಏನೂ ಇಲ್ಲ. ತೀರ್ಥಹಳ್ಳಿಯಲ್ಲಿ ವೆಂಟಿಲೇಟರ್ ಇಲ್ಲ, ಆಕ್ಸಿಜನ್ ಸಕಾಲಕ್ಕೆ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಗಳು ಇಲ್ಲ, ಖಾಸಗಿ ಆಸ್ಪತ್ರೆಗಳಿಗೂ ಲಭ್ಯತೆ ಇಲ್ಲ. ಇದ್ರ ಮೂಲಕ ಭಾಳ ಜನ ಸತ್ತೋಗಿದ್ದಾರೆ, ಸಾಯ್ತಾ ಇದ್ದಾರೆ. ಹಳ್ಳಿಗಳ ಪ್ರತಿ ಮನೆಗಳನ್ನು ಕೊರೋನಾ ಇದೆ, ಅದರ ಡಿಟೆಕ್ಷನ್ ಮಾಡ್ತಾ ಇಲ್ಲ, ಅದರ ಪರೀಕ್ಷೆ ಮಾಡ್ತಾ ಇಲ್ಲ, ಪತ್ತೆ ಹಚ್ಚಿ ಅದಕ್ಕೆ ನಿರ್ಮೂಲನೆಗೆ ಏನು ಮಾಡಬೇಕು. ಭಾಳ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತೊಂದರೆ ಆಗ್ತಾ ಇರೋದು ಬಡವರಿಗೆ, ಕೃಷಿಕಾಗಬೇಕು. ಅದರಿಂದ ಇವೆಲ್ಲವನ್ನೂ ತ್ವರಿತಗತಿಯಲ್ಲಿ ಮಾಡಬೇಕು. ಸರ್ಕಾರ ಆಗಲಿ, ಇಲ್ಲಿಯ ಸ್ಥಳೀಯ ಸರ್ಕಾರ ನಡೆಸುವಂಥ ಜನಪ್ರತಿನಿಧಿಗಳಾಗ್ಬೋದು, ಪಕ್ಷದ ಕಾರ್ಯಕ್ರಮ ಆಗಿ ಮಾಡಬಾರ್ದು ಇದನ್ನು. ಇದನ್ನು ಜನರ ಕಾರ್ಯಕ್ರಮ ವಿಪತ್ತು ಓಡಿಸುವಲ್ಲಿ ಕಾಂಗ್ರೆಸ್ ಯಾಕೆ ಮಾಡ್ತಾ ಇದೆ, ಅದನ್ನು ಮಾಡೋ ಒಂದು ಕೆಲಸ ಆಗಬೇಕು. ಈ ಒಂದು ಕೊರೋನಾ ಸಂದರ್ಭದಲ್ಲಿ 7 ದಿನದ ಲಾಕನ್ನು ಮಾಡಿದ್ದಾರೆ. ನನಗೆ 1000 ಜನಕ್ಕೆ ಉದ್ಯೋಗ ಇಲ್ಲ, ಕೃಷಿ ಕಾರ್ಮಿಕರಿಗೆ, ಬೇರೆ ಬೇರೆ ಕೂಲಿ ಕಾರ್ಮಿಕರಿಗೆ, ಬೆಂಗಳೂರಿಂದ ವಾಪಸ್ ಮನೆಗಳಿಗೆ ಬಂದಂಥ ಅಲ್ಲಿ ಕೆಲಸ ಮಾಡುವಂಥವರಿಗೆ ಕೆಲಸದ ಭರವಸೆ ನೀಡಬೇಕು. ನಾನು ಬೆಳಗ್ಗೆ ಕೂಡ ಹೇಳಿದೆ, ಮನಮೋಹನ್ ಸಿಂಗ್ ಅವರು, ಮಾಜಿ ಪ್ರಧಾನಮಂತ್ರಿ, ಅದು ಒಂದು ವಿಶೇಷವಾದ ಕಾರ್ಯಕ್ರಮ, NREG ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಅದನ್ನು ವ್ಯಾಪಕವಾಗಿ ಇಲ್ಲಿಯ ನಿರುದ್ಯೋಗಿ
ಕೃಷಿ ಕಾರ್ಮಿಕರಿಗೆ ಕೊಡುವಂಥದ್ದು ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆಮೇಲೆ ವೈಜ್ಞಾನಿಕವಾಗಿ ಲಾಕ್ಡೌನ್ ಮಾಡಬೇಕು, ಅನಾವಶ್ಯಕವಾಗಿ ಜನರಿಗೆ ಪ್ಯಾನಿಕ್ ಆಗೋ ರೀತಿಯಲ್ಲಿ ಜನ ನೂಕು ನುಗ್ಗಲು ಮೂಲಕ ತರಕಾರಿ ಸಾಮಾನುಗಳನ್ನು ಮತ್ತು ಔಷಧಿಗಳನ್ನು ಕೊಳ್ಳುವಂಥ ಕೆಲಸ ಆಗಬಾರ್ದು. ಯಾರು ಗೇಟ್ಗಳನ್ನು ಮಾಡಿದ್ದರೆ ಸುತ್ತಮುತ್ತಲು ಅನಾವಶ್ಯಕವಾದ ಸೀಲ್ಡೌನು ಕ್ವಾರಂಟೈನ್ ಮಾಡೋದಾಗಲಿ, ಗೇಟ್ಗಳಲ್ಲಿ ಔಷಧಿ ಕೊಳ್ಳುವಂಥವರಿಗೂ ಅಲ್ಲಿ ತಡೆ ಹಾಕುವಂಥ ಕಾರ್ಯಕ್ರಮ ನಡೀತಾ ಇದೆ. ಅವರಿಗೆ ರಕ್ಷಣಾ ಇಲಾಖೆಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ತರಬೇತಿ ಕೊಡಬೇಕಾಗ್ತದೆ, ಸೂಚನೆ ಕೊಡಬೇಕಾಗ್ತದೆ. ಜನರಿಗೆ ಅವಶ್ಯಕತೆ ಇದ್ದಂಥವ್ರು ಪೇಟೆಗೆ ಬಂದು ಹಾಲು ಕೊಳ್ಳುವಂಥದ್ದು, ಔಷಧಿ ಕೊಡುವಂಥದ್ದಕ್ಕೆ ಬಿಡಬೇಕಾಗ್ತದೆ. ಅದರಿಂದ ಇವೆಲ್ಲವನ್ನೂ ವೈಜ್ಞಾನಿಕವಾಗಿ ಕೂತು ತಾಲೂಕು ಆಡಳಿತ ಎಲ್ಲ ಪಕ್ಷದ ಮುಖಂಡಗಳನ್ನು ಕರೆದು ಕೂತು, ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಕೂತು ಎಲ್ಲರನ್ನು ಒಟ್ಟಾಗಿ ಆಡಳಿತ ಸಿಬ್ಬಂದಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆರೋಗ್ಯ ಇಲಾಖೆಯ ವೈದ್ಯರು ಸಿಬ್ಬಂದಿಗಳು ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರುಗಳ ಜೊತೆಗೆ ಸಾರ್ವಜನಿಕ ಪ್ರತಿನಿಧಿಗಳನ್ನು ಸೇರಿಸಿ, ಮುಖಂಡಗಳನ್ನು ಸೇರಿಸಿ ಒಟ್ಟಾಗಿ ಕೆಲಸ ಮಾಡುವಂಥದ್ದು, ಒಟ್ಟಾಗಿ ರಾಷ್ಟ್ರೀಯ ವಿಪತ್ತನ್ನು ಏನು ನ್ಯಾಷನಲ್ ಡಿಸಾಸ್ಟರ್ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅದನ್ನು ಎದುರಿಸುವಂಥದ್ದು, ಆದರೆ ಮಾತ್ರ ಇದನ್ನು ಎದುರಿಸೋಕ್ಕೆ ಸಾಧ್ಯ. ಇವತ್ತು ನೀವೇನು ಹೇಳ್ತಾ ಇದ್ರಿ ಎಲ್ಲ ಸುಳ್ಳು ಲೆಕ್ಕಾಚಾರ. ಶಿವಮೊಗ್ಗ ಜಿಲ್ಲೆ 600 ಇದೆ, ತೀರ್ಥಹಳ್ಳಿ 90 ಇದೆ, ನಾನೇ ತೋರಿಸ್ತೀನಿ, ಬೇಕಾದ್ರೆ ತಾಲೂಕು ಆಡಳಿತ ಬಂದರೆ ಒಂದೂರಲ್ಲೇ 90 ಇರೋ ತೋರಿಸ್ತೀನಿ. ಇದರಿಂದ ಸುಳ್ಳು ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಜನರಲ್ಲಿ ಸುಳ್ಳು ಹೇಳಿಸುವಂಥ ಕೆಲಸ ಮಾಡಬೇಡಿ. ಇವತ್ತು ಕೋಣಂದೂರು ಅಂತ ನಮ್ಮ ಅಗ್ರಾರು ಹೋಬಳಿ ಕೇಂದ್ರದಲ್ಲಿ ಎಲ್ಲ ಮನೆಗಳಲ್ಲೂ ಕೊರೋನಾ ಇರುವಂಥದ್ದು ನೋಡಿದ್ದೀವಿ. ಅದರಿಂದ ಇವೆಲ್ಲ ನಿಲ್ಲಬೇಕು, ಅನಾವಶ್ಯಕವಾಗಿ ಪ್ರಚಾರಕ್ಕಾಗಿ ಮಾಡುವಂಥದ್ದು ಆಗಬಾರ್ದು. ಒಳ್ಳೆಯ ಕಾರ್ಯಕ್ರಮ ಆಗಬೇಕು, ಶಾಶ್ವತವಾದ ಕಾರ್ಯಕ್ರಮ ಆಗಬೇಕು. ಶಾಶ್ವತವಾಗಿ ಕೊರೋನಾ ಮೂರನೇ ಅಲೆ ಬರುವ ಮೊದಲು ಏನಿಗೆ ಎಕ್ಸ್ಪೆಕ್ಟೇಷನ್ ಇದೆ, ವಿಜ್ಞಾನಿಗಳು ಹೇಳಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ಆಗಸ್ಟ್ ನಂತರ ಯಾವತ್ತಾದರೂ ಮೂರನೇ ಅಲೆ ಬರ್ಬೋದು ಅಂತ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ವ್ಯಾಪಕವಾದ ವ್ಯಾಕ್ಸಿನೇಷನ್ ಕೊಡುವಂಥ ಕಾರ್ಯಕ್ರಮ ಆಗದೇ ಹೋದರೆ, ಈಗ ನಮ್ಮ ರಾಜ್ಯ ಕಾಂಗ್ರೆಸ್ ಏನು ಮನವಿ ಮಾಡಿದೆ, ಅವರ ಶಾಸಕರ ಸಂಸದ ಸದಸ್ಯರ ನಿಧಿ ಏನಿದೆ ಅಭಿವೃದ್ಧಿಗಾಗಿ, ಅದನ್ನು ಅವರ ಸ್ವಂತ ಕಾಂಗ್ರೆಸ್ ನಿಧಿ ಕೊಡ್ರಿ, 10 ಕೋಟಿ ಸೇರಿಸಿ ಪುಕ್ಕಟ್ಟೆ ವ್ಯಾಕ್ಸಿನೇಷನ್ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ, ಅವರ ಹಣವನ್ನು, ಶಾಸಕರ ಮತ್ತು ಸಂಸದ ಸದಸ್ಯರ ಹಣವನ್ನು ಬಿಡುಗಡೆ ಮಾಡಬೇಕು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಕೊರೋನಾ ಓಡಿಸುವಂಥದ್ದು, ಕೊರೋನಾ ಬರದೇ ಇರುವ ಹಾಗೆ ಮಾಡುವ ಕೆಲಸಕ್ಕೆ ಮುಂದಾಗಬೇಕು. ಹಿಂದಿನ ಎಲ್ಲ ಸರ್ಕಾರಗಳು ನೀವು ನೋಡಿ, ಹಿಂದಿನ ಹಳೆಯ ಕಾಂಗ್ರೆಸ್ ಸರ್ಕಾರ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅವರು ಇದ್ದಾಗ ಪ್ಲೇಗ್ ಅಂತ ಮಹಾಮಾರಿ, ಚಿಕನ್ ಫಾಕ್ಸ್ ಅಂಥದ್ದು, ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನೆಲ್ಲವೂ ಕೂಡ ನಿರ್ಮೂಲ ಆಗಿದೆ ನಮ್ಮ ದೇಶದಲ್ಲಿ. ಅದು ಇದನ್ನು ಕೂಡ ನಿರ್ಮೂಲ ಮಾಡುವಂಥದ್ದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಬಹಳ ದೊಡ್ಡ ವ್ಯವಸ್ಥೆ. ಅದು ಸರ್ಕಾರ ಮನಸ್ಸು ಮಾಡಬೇಕು, ಸರ್ಕಾರಕ್ಕೆ ಮನಸ್ಸು ಬೇಕು, ಆ ದಿಸೆಯಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಮನವಿಯನ್ನು ಮಾಡಿ, ತಾಲೂಕು ಆಡಳಿತಕ್ಕೆ ನಮ್ಮ ಕಾಂಗ್ರೆಸ್ನಿಂದ ಸಂಪೂರ್ಣವಾದ ಬೆಂಬಲ ಇದೆ. ಸಾರ್ವಜನಿಕವಾಗಿ ಪಕ್ಷಾತೀತವಾಗಿ ಮಾಡುವಂಥ ಈ ಜನಸೇವೆಗೆ, ಕೊರೋನಾ ಓಡಿಸುವಂಥ ಕೆಲಸಕ್ಕೆ ಕಾಂಗ್ರೆಸ್ಸಿನ ಸಂಪೂರ್ಣ ಬೆಂಬಲ ಇದೆ. ನಮ್ಮೆಲ್ಲ ಕೆಳ ಹಂತದ ಕಾರ್ಯಕರ್ತರು ಮುಖಂಡರಿಂದ ಹಿಡಿದು ಮೇಲ್ವರೆಗೂ ಕೂಡ ನಾವೆಲ್ಲ ಸಂಪೂರ್ಣವಾಗಿ ತಾಲೂಕು ಆಡಳಿತಕ್ಕೆ ಬೆಂಬಲ ಕೊಡುವಂಥದ್ದು ಮತ್ತು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ತಮ್ಮಂಥ ತಾಲೂಕು ಆಡಳಿತಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.